हाय फ्रेंड्स हेगिद्रेल्लरू निम्म पृथ्वी माडुवा दीपावली हब्बद शुभाशयगळु फ्रेंड्स फ्रेंड्स दीपगळ हब्बदल्लि नावु लक्ष्मी देवियन्न पूजेयन्न माड्तीवि आ लक्ष्मी देवीगे नैवेद्यवागि नानु याव नैवेद्यवन्न माड्तीनि अंत हेळि इवत्तु निमगे तोरिसिकोड्ता इद्दीनि बन्नि फ्रेंड्स अदक्के बेकागुव सामग्रिगळन्नु नोडोण फ्रेंड्स नानु लक्ष्मी देवीय नैवेद्यक्के सज्जकद होळिगेयन्न माड्ता इद्दीनि सज्जकद होळिगे माड्लिक्के उप्पिट्टिन रव बेल्ल मत्ते गोधी हिट्टन्नु तगोंडिद्दीनि नीवु बेकाद्रे मैदा हिट्टु तगोबहुदु मैदा हिट्टु गोधी हिट्टु मिक्स माडि सह माडबहुदु नोडि नानु ग्यास कट्टियन्न क्लीन आगि तोळेदु पूजेयन्न माडिद्दीनि ग्यास ओलिगे नीट् आगि तोळेदु पूजेयन्न माडि इट्कोंडिद्दीनि नोडि ईग मोदलिगे ओलेयन्न हच्चि ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಡಬೇಕಾಗುತ್ತೆ ಸ್ವಲ್ಪ ನೀರು ಬಿಸಿಯಾದ ಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕಾಗುತ್ತೆ ಬೆಲ್ಲ ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೇಕಾಗುತ್ತೆ ಬೆಲ್ಲ ಕುದ್ದ ಮೇಲೆ ಬೆಲ್ಲದ ನೀರು ಕುದ್ದ ಮೇಲೆ ನಾವು ಅದಕ್ಕೆ ಉಪ್ಪಿಟ್ಟಿನ ರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಜ್ಜಕದ ಹೋಳಿಗೆ ಮಾಡೋದು ತುಂಬಾನೇ ಈಜಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ರವೆ ಎಲ್ಲ ಬೆಲ್ಲದಲ್ಲಿ ಕಲ್ತು ಚೆನ್ನಾಗಿ ಮಿಕ್ಸ್ ಆಗಿದೆ ಸಜ್ಜಕ ರೆಡಿ ಆಗಿದೆ ಸಜ್ಜಕ ಅಂದ್ರೆ ಹೂರಣ ಸಜ್ಜಕದ ಹೋಳಿಗೆಗೆ ಹೂರಣ ರೆಡಿ ಆಗಿದೆ ಈಗ ಇದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಈಗ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕೊಂಡು ನಾದ್ಕೋಬಹುದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ನೋಡಿ ಹಿಟ್ಟಿಗೆ ಚೆನ್ನಾಗಿ ನಾದಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ನಾದ್ಕೋತಾ ಇದೀನಿ ಫ್ರೆಂಡ್ಸ್ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಯಾವ ರೀತಿ ನನ್ನ ಈ ರೆಸಿಪಿ ಬಂದಿದೆ ಅಂತ ಹೇಳಿ ನೋಡಿ ಈಗ ಇಟ್ಟು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕಾಗುತ್ತೆ ನೋಡಿ ಈಗ ಸಜ್ಜಕದ ಹೂರಣ ತಯಾರಾಗಿದೆ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆಯನ್ನ ಸವರ್ಕೊಂಡು ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಉಂಡೆಯನ್ನ ಮಾಡ್ಕೊಂಡು ಹೂರಣವನ್ನ ತಯಾರು ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎಲ್ಲ ಹೂರಣ ಉಂಡೆಗಳನ್ನು ಸಜ್ಜಕದ ಹೂರಣದ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಣಕವನ್ನು ತಗೊಂಡ್ತಾ ಇದ್ದೀನಿ ಕಣಕ ಚೆನ್ನಾಗಿ ರೆಡಿ ಆಗಿದೆ ಈ ರೀತಿ ಇರಬೇಕಾಗುತ್ತೆ ಕಣಕ ಈಗ ಒಂದು ಕವರ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸವರಿ ಎಲೆಯನ್ನು ಹಾಕೋತಾ ಇದ್ದೀನಿ ಈ ರೀತಿ ಎಲೆಯನ್ನು ಲಟ್ಟಿಸ್ಕೋಬೇಕಾಗುತ್ತೆ ಕೈಯಿಂದನೇ ನಾನು ಮಾಡ್ತಾ ಇದ್ದೀನಿ ಲಟ್ಟಣಿಗೆ ತಗೊಂಡು ಸಹ ನಾವು ಲಟ್ಟಿಸ್ಕೋಬಹುದು ನೋಡಿ ಅದರೊಳಗೆ ಸಜ್ಜಕದ ಹೂರಣವನ್ನು ಇಡ್ತಾ ಇದ್ದೀನಿ ನೀವು ಯಾವ ರೀತಿ ಹೋಳಿಗೆಯನ್ನು ಮಾಡ್ತಿರಲ್ಲ ಅದೇ ರೀತಿನೇ ಇದನ್ನು ಸಹ ಮಾಡೋದು ಆದರೆ ಇದು ತುಂಬಾನೇ ಈಜಿಯಾಗಿ ಮಾಡುವಂಥ ಒಂದು ರೆಸಿಪಿ ತುಂಬಾನೇ ಟೇಸ್ಟಿ ಇರುತ್ತೆ ಮತ್ತು ತುಂಬಾನೇ ಹೆಲ್ದಿ ಆಗಿರುವಂಥ ರೆಸಿಪಿ ಇದು ತುಂಬ ಬೇಗನೆ ಮಾಡುವಂಥ ರೆಸಿಪಿ ಕೂಡ ಈ ಸಜ್ಜಕದ ಹೋಳಿಗೆ ಆಗಿದೆ ನೋಡಿ ಈಗ ಲಟ್ಟಣಿಗೆ ತಗೊಂಡು ಲಟ್ಟಿಸ್ತಾ ಇದ್ದೀನಿ ಇದು ಹೋಳಿಗೆ ಮಾಡಲಿಕ್ಕೆ ಬರಲಾರದರೂ ಸಹ ಈ ಹೋಳಿಗೆಯನ್ನು ಮಾಡಬಹುದು ಹೋಳಿಗೆ ಮಾಡೋದನ್ನು ಕಲಿಯಬಹುದು ನೋಡಿ ಈಗ ಸ್ವಲ್ಪ ಹಂಚು ಕಾದಿದೆ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಸಜ್ಜಕದ ಹೋಳಿಗೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ನಾವು ಯಾವ ರೀತಿ ಹೋಳಿಗೆಯನ್ನು ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ಮಾಡ್ಕೋಬೇಕು ಎರಡು ಕಡೆಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ
ಈ ಸಜ್ಜಕದ ಹೋಳಿಗೆಯಲ್ಲಿ ಬೆಲ್ಲದ ಬೆಲ್ಲ ಮತ್ತು ಉಪ್ಪಿಟ್ಟಿನ ರವೆ ಇರೋದ್ರಿಂದ ತುಂಬಾ ಹೆಲ್ದಿ ಆಗಿರುವಂಥ ಒಂದು ಸಜ್ಜಕದ ಹೋಳಿಗೆ. ಈಗ ಎಲ್ಲ ಹೋಳಿಗೆಯನ್ನು ನಾನು ಮಾಡ್ಕೋತಾ ಇದ್ದೀನಿ. ನೀವು ಸಹ ಈ ಸಜ್ಜಕದ ಹೋಳಿಗೆಯನ್ನು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.